ಟೈಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಈಗ ಬಾರಿ ಜನಪ್ರಿಯತನ ಪಡೆಯುತ್ತಿದೆ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅವರನ್ನು ಸಬ್ಸ್ಕ್ರೈಬ್ ಆಗಲು ಪ್ರೋತ್ಸಾಹಿಸಿ ಕೌಟುಂಬಿಕ ವಿರಸದಿಂದ ಗಂಡ ಹೆಂಡತಿಯರ ಮಧ್ಯೆ ಉಂಟಾದ ಜಗಳ ವಿಕೋಪಕ್ಕೆ ಹೋಗಿ ಪತ್ನಿ ಸಾವಿಗೀಡಾಗಿ ಗಂಡ ಜೈಲು ಪಾಲಾದಂತ ಘಟನೆ 2013 ಜುಲೈ 5 ರಂದು ಮಂಗಳೂರಿನ ಕೋಡಿಕಲ್ನ ಜೆಬಿ ರಸ್ತೆಯಲ್ಲಿ ನಡೆದಿತ್ತು ಅಲ್ಲಿ ಮೃತಪಟ್ಟ ಮಹಿಳೆ ಮಮತಾ ಶೆಟ್ಟಿ ವಯಸ್ಸು ಸುಮಾರು 33 ಈಕೆ ಮಂಗಳೂರು ಎಸ್ಡಿಎಂ ಲಾ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರು ಅವರ ಪತಿ ಗಂಗಾಧರ್ ಪಡಬಿತ್ರಿ ದೂರದರ್ಶನದ ಮಂಗಳೂರು ಪ್ರತಿನಿಧಿಯಾಗಿದ್ದರು ಗಂಡ ಹೆಂಡತಿಯರ ಮಧ್ಯೆ ಯಾವುದೋ ಕಾರಣಕ್ಕೆ ಜಗಳ ವಿಕೋಪಕ್ಕೆ ಹೋಗಿ ಮಮತಾ ಶೆಟ್ಟಿ ಅವರನ್ನು ಗಂಗಾಧರ ಪಡಬಿದ್ರಿ ಅವರು ಕುತ್ತಿಗೆಗೆ ಶಾಲಿನಿಂದ ಬಿಗಿದು ಕೊಲೆಗೈದರು ಎನ್ನುವ ಆರೋಪ ಬಂದಿತ್ತು ಈ ಆರೋಪದಿಂದ ಗಂಗಾಧರ ಪಡಬಿದ್ರಿ ಅವರನ್ನು ಉರ್ವ ಪೊಲೀಸರು ಕೇಸು ದಾಖಲಿಸಿಕೊಂಡು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು ಸುಮಾರು 1.5 ವರ್ಷಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದ ಗಂಗಾಧರ ಪಡಬಿದ್ರಿ ಅವರು ಕೊನೆಗೆ ಆ ಪ್ರಕರಣದಲ್ಲಿ ದೋಷಮುಕ್ತಗೊಂಡು ಖುಲಾಸೆಗೊಂಡಿದ್ದಾರೆ ಹಾಗಾದರೆ ಕೊಂದವರು ಯಾರು ಎನ್ನುವ ಪ್ರಶ್ನೆ ಉಂಟಾಗುವುದು ಸಹಜ ಅಷ್ಟಕ್ಕೂ ಘಟನೆ ಯಾಕೆ ನಡೆಯಿತು ಇದರ ಹಿನ್ನೆಲೆ ಏನು ಎಂಬುದನ್ನು ಪರಾಮರ್ಶಿಸುತ್ತಾ ಹೋದಾಗ ಹಲವಾರು ಕೌತುಕದ ವಿಚಾರಗಳು ಬೆಳಕಿಗೆ ಬರುತ್ತದೆ ಗಂಗಾಧರ ಪಡಬಿದ್ರಿಯವರು ಮೂಲತಃ ಪಡಬಿದ್ರಿಯ ಕಂಚಿನಡಕದವರು ಇವರ ತಂದೆ ರಂಗಪಂಡಿತ್ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರು ಒಂದು ಕಾಲದಲ್ಲಿ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಈ ರಂಗಪಂಡಿತ್ ಅವರು ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು ಆ ಸಂದರ್ಭದಲ್ಲಿ ಮಿತ್ರ ಹೆರಾಜೆಯವರು ಬಜ್ಪೆ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಆಗ ಒಂದು ಜಾಗದ ವಿವಾದಕ್ಕೆ ಸಂಬಂಧಿಸಿದಂತೆ ಸೇಮಿತ ಎಂಬವರ ಹತ್ಯೆ ನಡೆಯಿತು ಆ ಹತ್ಯೆ ಪ್ರಕರಣವನ್ನು ಆಗ ಸಿಓಡಿಗೆ ಒಪ್ಪಿಸಲಾಗಿತ್ತು ಎಂ ವಿ ಕೆ ರಾಜು ಎಂಬ ಸಿಓಡಿ ಎಸ್ಪಿ ನೇತೃತ್ವದ ಪೊಲೀಸ್ ತಂಡ ಆ ಪ್ರಕರಣದ ತನಿಖೆ ನಡೆಸಿ ಐವರು ಪೊಲೀಸ್ ಸಿಬ್ಬಂದಿಗಳ ಸಹಿತ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದರು ಆ ಸಂದರ್ಭದಲ್ಲಿ ಅದು ಭಾರಿ ದೊಡ್ಡ ಪ್ರತಿಭಟನೆಗೂ ಕಾರಣ ಅಂತ ಸಂದರ್ಭದಲ್ಲಿ ಬಜ್ಪೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ರಜೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಗೆ ಯಾವ ಸಿಬ್ಬಂದಿಗಳು ಹೋಗಲು ಹಿಂಜರಿಯುತ್ತಿದ್ದ ಸಂದರ್ಭದಲ್ಲಿ ರಂಗಪಂಡಿತ್ ಅವರು ಆ ಠಾಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸುಸೂತ್ರವಾಗಿ ಠಾಣೆಯನ್ನು ನಡೆಸಿಕೊಂಡು ಹೋದವು ಅಂತ ರಂಗಪಂಡಿತರ ಮಗನೇ ಗಂಗಾಧರ ಪಡಬಿದ್ರಿ ಇವರ ಅಣ್ಣ ಲೋಲಾಕ್ಷ ಪತ್ರಕರ್ತರು ಮತ್ತು ದಲಿತ ಸಂಘಟನೆಗಳಲ್ಲಿ ಭಾಗಿಯಾದವರು ನ್ಯಾಯನಿಷ್ಠರ ಹೋರಾಟಗಾರರು ಅವರ ಮತ್ತೊಬ್ಬ ಅಣ್ಣ ಮೋಹನಂಗಯ್ಯ ಸ್ವಾಮಿ ಅಂತೇಳಿ ಅವರು ಸಹ ಜನಪರ ಹೋರಾಟದಲ್ಲಿ ಭಾಗಿಯಾಗಿದ್ದರು ಇಂಥ ಕೌಟುಂಬಿಕ ಹಿನ್ನೆಲೆಯಿದೆ ಅವರ ಇಬ್ಬರು ಅಕ್ಕಂದಿರು ಇದ್ದಾರೆ ಅವರು ಸಹ ಒಳ್ಳೆಯ ಉದ್ಯೋಗದಲ್ಲಿ ಇದ್ದಾರೆ ಇಂಥ ಹಿನ್ನೆಲೆಯ ಗಂಗಾಧರ ಪಡಬಿದ್ರಿ ಅವರು ಸ್ವಭಾವತ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಹಾಡುಗಾರ ಡಾಕ್ಟರ್ ರಾಜ್ಕುಮಾರ್ ಅವರ ಪದ್ಯಗಳಿಗೆ ಧ್ವನಿಯಾಗುತ್ತಿದ್ದರು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅವರು
ರಸಮಂಜರಿ ಕಾರ್ಯಕ್ರಮದಲ್ಲಿ ಹಾಡಿದ್ದು ಇದೆ. ಎಲ್ಲ ರೀತಿಯ ಆಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾಯಿದ್ರು. ಅವರಿಗೆ ಸಾಂಸ್ಕೃತಿಕ ರಂಗದಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಇಂಥ ಗಂಗಾಧರ ಪಡುಬಿದ್ರಿಯವರಿಗೆ ಈ ಮಮತಾ ಶೆಟ್ಟಿಯವರು ಪರಿಚಯ ಆದದ್ದು ಈ ಸ್ವಯಂ ಸೇವಾ ಸಂಸ್ಥೆಯೊಂದರಲ್ಲಿ. ಯಾಕಂದರೆ ಮಮತಾ ಶೆಟ್ಟಿಯವರು ಅನಾಥೆ, ಅವರಿಗೆ ತಂದೆ ತಾಯಿ ಇರಲಿಲ್ಲ. ಅವರು ಸಹ ಮೂಲತಃ ಪಡುಬಿದ್ರಿ ಕಡೆಯವರೇ. ಅವರ ತಂದೆ ತೀರಿದ ಮೇಲೆ ತಾಯಿ ಇದ್ರಂತೆ. ಅವರು ತೀರಿದಾಗ ಈ ಮೂವರು ಹೆಣ್ಣು ಮಕ್ಕಳು ಏನು ಮಾಡುವುದಕ್ಕೆಂದು ತೋಚದೆ ಮೃತದೇಹ ಒಟ್ಟಿಗೆ ಇದ್ದರಂತೆ. ಅದನಂತರ ಅವರ ಫ್ಯಾಮಿಲಿ ಊರವರಿಗೆಲ್ಲ ಗೊತ್ತಾಗಿ ಮತ್ತೆ ಇದಾಗಿ ಆ ಮಕ್ಕಳನ್ನು ಮಂಗಳೂರಿನ ಸ್ವಯಂ ಸೇವಾ ಸಂಸ್ಥೆಯೊಂದು ಸಾಕಿತ್ತು. ಅದರಿಂದಾಗಿ ಅಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದರು. ಅವರು ಅದರ ನಂತರ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ಗಂಗಾಧರ ಪಡುಬಿದ್ರಿಯವರು ಪರಿಚಯ ಆದರು. ಪರಿಚಯ ಹೇಗಾಯಿತು ಅಂತ ಹೇಳಿದರೆ, ಗಂಗಾಧರ ಪಡುಬಿದ್ರಿ ಸರ ಆ ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಒಡನಾಟ ಇಟ್ಟುಕೊಂಡಿದ್ದರು. ಆಗ ಅಲ್ಲಿ ಈ ಅನಾಥ ಹೆಣ್ಮಕ್ಕಳಿಗೆ ಆಶ್ರಯ ಕೊಡುತ್ತಿದ್ದಂಥ ಸಂಸ್ಥೆ. ಆ ಸಂಸ್ಥೆಯಲ್ಲಿದ್ದ ಈ ಮಮತಾ ಶೆಟ್ಟಿಯವರು ಓದಿನಲ್ಲಿ ತುಂಬ ಜಾಣೆಯಾಗಿದ್ದರಿಂದ ಗಂಗಾಧರ ಪಡುಬಿದ್ರಿಯವರು ಅವರ ಓದಿಗೆ ಸಹಾಯ ಮಾಡ್ತಾಯಿದ್ರು, ಆರ್ಥಿಕವಾಗಿಯೂ ಸಹಾಯ ಮಾಡ್ತಾಯಿದ್ರು. ಅದರಿಂದಾಗಿ ಅವರ ಮಧ್ಯೆ ಒಂದು ಬಾಂಧವ್ಯ ಬೆಳೆದು ಬಂದಿತ್ತು. ಈ ಮಮತಾ ಶೆಟ್ಟಿಯವರ ಅಕ್ಕ ಅದನ್ನು ಅದೇ ಸಂಸ್ಥೆಯವರು ಬೆಂಗಳೂರಿನ ಬನ್ನೇರುಘಟ್ಟಕ್ಕೆ ಮದುವೆ ಮಾಡಿ ಕೊಟ್ಟಿದ್ದರು. ಮಮತಾ ಶೆಟ್ಟಿಯವರು ಪೋಸ್ಟ್ ಗ್ರ್ಯಾಜುಯೇಷನ್ ಆದ ನಂತರ, ಯಾಕಂದರೆ ಅವರು ಎಲ್ ಎಲ್ ಬಿ ಮಾಡ್ಕೊಂಡಿದ್ದಾರೆ, ಎಲ್ ಎಲ್ ಎಮ್ ಮಾಡ್ಕೊಂಡಿದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಆದ ನಂತರ ಮಂಗಳೂರಿನ ಎಸ್ ಡಿ ಎಮ್ ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗಿದ್ದರು. ಅದರಿಂದಾಗಿ ಅವರು ಒಳ್ಳೆಯ ಸ್ಥಿತಿಯಲ್ಲಿ ಇದ್ದರು. ಇಂಥ ಸಂದರ್ಭದಲ್ಲಿ ಗಂಗಾಧರ ಪಡುಬಿದ್ರಿಯವರಿಗೂ ಅವರಿಗೂ ಪ್ರೇಮಾಂಕುರ ಆಗಿತ್ತು. ಆ ಸಂದರ್ಭದಲ್ಲಿ ಗಂಗಾಧರ ಪಡುಬಿದ್ರಿಯವರು ಮತ್ತು ಅವರ ಸ್ನೇಹಿತರು, ಅವರ ಸಂಬಂಧಿಕರು ಎಲ್ಲರೂ ಸೇರಿ ಅವರಿಬ್ಬರಿಗೂ ಮದುವೆ ಮಾಡಿದರು. ಇದು ಸಾಧಾರಣ 2010. ಅವರು ಮದುವೆ ಆದ ನಂತರ ಕೋಡಿಕಲ್ನ ಜೆ ಬಿ ರಸ್ತೆಯಲ್ಲಿ ಗಂಗಾಧರ ಪಡುಬಿದ್ರಿಯ ಅಕ್ಕ ಅವರ ಒಂದು ಮನೆ ಇತ್ತು. ಆ ಮನೆಯನ್ನು ಇವರಿಗೆ ಅವರು ಬಿಟ್ಟುಕೊಟ್ರು, ನೀವು ಆ ಮನೆಯಲ್ಲಿ ಇದು ಇದ್ದೀರಿ. ಅವರು ಬೆಂಗಳೂರಲ್ಲಿ ಇದ್ದಾರೆ. ಆ ಮನೆಯಲ್ಲಿ ಇವರು ಗಂಡ ಹೆಂಡತಿ ಇಬ್ಬರು ಇದ್ದರು. ಯಾಕಂದರೆ ಅವರಿಗೂ ಕಾಲೇಜಿಗೆ ಹೋಗಿ ಬರಲಿಕ್ಕೆ ಅದು ಹತ್ತಿರ ಆಗ್ತದೆ. ಗಂಗಾಧರ ಪಡುಬಿದ್ರಿಯವರು ಮಂಗಳೂರಲ್ಲಿ ದೂರದರ್ಶನದ ವರದಿಗಾರರಾಗಿದ್ದರು, ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸ್ತಾಯಿದ್ರು, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅನುದಾನದಿಂದ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ತಾಯಿದ್ರು. ಅದರಿಂದಾಗಿ ಅವರು ಸುಖಿ ಜೀವನ ನಡೆಸ್ತಾ ಇದ್ದರು. ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಅಂತ ಇರಲಿಲ್ಲ. ಆದರೆ ಬರಬರುತ್ತಾ ಏನಾಯಿತು, ಮದುವೆಯಾಗಿ 3 ವರ್ಷ ಆಗೋದಾದರೆ ಅವರ ಮಧ್ಯೆ ಕೆಲವೊಂದು ಸಣ್ಣ ಪ್ರಮಾಣದ ತಿಕ್ಕಾಟಗಳು ಆರಂಭ ಆಗಿತ್ತು. ಆಗ ಅವರ ಸಹೋದರರಿಗೆ ವಿಚಾರ ಗೊತ್ತಿತ್ತು, ಅವರು ಮಾತುಕತೆ ನಡೆಸಿದರು. ಅವರು ಹಗಲಲ್ಲಿ ಬೆಳಿಗ್ಗೆ ಗಲಾಟೆ ಮಾಡಿದರೆ ಸ್ವಲ್ಪ ಹೊತ್ತಾಗ ಅವರು ಅವರಿಬ್ಬರು ಜೊತೆಯಾಗಿ ಹೋಗ್ತಾಯಿದ್ರಂತೆ. ಆದ್ದರಿಂದಾಗಿ ಅವರ ಗಲಾಟೆಯನ್ನು ಯಾರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಿದ್ದೆ, ಅದು ಸಾಮಾನ್ಯವಾಗಿ ಗಂಡ ಹೆಂಡತಿಯರ ಮಧ್ಯೆ ಇರುವ ಗಲಾಟೆ. ಇಬ್ಬರು ಎಜುಕೇಟೆಡ್ಗಳೇ ಆಗಿದ್ದರಿಂದ ಅದು ಅಂತ ಇದು ಆಗಿರಲಿಲ್ಲ. ಆದರೆ ಜುಲೈ 15 ಮಧ್ಯಾಹ್ನದ ಹೊತ್ತು 2013 ಅಲ್ಲಿ ಇವರ ಮಧ್ಯೆ ಗಲಾಟೆ ಆಗಿದೆ. ಆದಾಗ ಗಂಗಾಧರ ಪಡುಬಿದ್ರಿಯವರು ಅವರ ಕುತ್ತಿಗೆಗೆ ಶಾಲನ ಬಿಗಿದು ಕೊಲೆ ಮಾಡಿದರು ಎನ್ನುವುದು ಆರೋಪ. ಇದಾದ ಕೂಡಲೇ ಗಂಗಾಧರ ಪಡುಬಿದ್ರಿಯವರು ಅವರ ಅಣ್ಣ ಮೋಹನಂಗಯ್ಯ ಸ್ವಾಮಿ ಅಂತ ಇದ್ದಾರೆ, ಅವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಹೀಗೆ ಆಗಿದೆ ಅಂತ. ಮೋಹನಂಗಯ್ಯ ಸ್ವಾಮಿಯವರು ಮನೆಗೆ ಬಂದು ನೋಡುವಾಗ ಮಮತಾ ಶೆಟ್ಟಿಯವರು ಮನೆಯ ಒಳಗಿನ ಹಾಲ್ನಲ್ಲಿ ಅಂಗಾತ ಬಿದ್ದುಕೊಂಡಿದ್ದರು. ಅವರು ತಕ್ಷಣ ಉರ್ವ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ಪೊಲೀಸರು ಬಂದರು. ಆಗ ಮಾಳೆದೇವರಲ್ಲಿ ಇನ್ಸ್ಪೆಕ್ಟರ್ ಇದ್ದರು, ಅವರು ಬಂದು ತನಿಖೆ ಮಾಡಿದಾಗ ಗಂಗಾಧರ ಪಡುಬಿದ್ರಿಯವರು ಸ್ವತಃ ಅದನ್ನು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿಕೊಂಡು ಗಂಗಾಧರ ಪಡುಬಿದ್ರಿಯನ್ನು ಅರೆಸ್ಟ್ ಮಾಡಿದರು. ಕೇಸ್ ರಿಜಿಸ್ಟರ್ ಆಯಿತು ಮೋಹನಂಗಯ್ಯ ಸ್ವಾಮಿಯವರ ದೂರಿನ ಆಧಾರದಲ್ಲಿ.
ಹಾಗೆ ಗಂಗಾಧರ ಪಡುಬಿದ್ರಿಯವರು ಜೆ ಸಿ. ಆಗ ಗಂಗಾಧರ ಪಡುಬಿದ್ರಿಯವರ ಸಹೋದರರು ಸಹೋದರಿಯರು ಅವರನ್ನು ಜೈಲಿನಿಂದ ಬಿಡಿಸುವಂಥ ಪ್ರಯತ್ನಗಳನ್ನು ಕೈಗೊಂಡು ಮಂಗಳೂರಿನ ರಾಮಪ್ರಸಾದ್ ವಕೀಲರನ್ನು ನೇಮಿಸಿದರು. ರಾಮಪ್ರಸಾದ್ ವಕೀಲರು ಅದಕ್ಕೆ ಪ್ರಯತ್ನ ಪಟ್ಟರು. ಆದರೆ ನ್ಯಾಯಾಲಯ ಸಂದರ್ಭದಲ್ಲಿ ಜಾಮೀನು ಕೊಡಲಿಲ್ಲ. ಯಾಕಂತ ಹೇಳಿದರೆ ಮನೆಯಲ್ಲಿದ್ದದ್ದು ಗಂಡ ಹೆಂಡತಿ ಇಬ್ಬರೇ, ಬೇರೆ ಯಾರೂ ಇರಲಿಲ್ಲ. ಆದ್ದರಿಂದಾಗಿ ಕೊಲೆ ಮಾಡಿದ್ದಕ್ಕೆ ಬೇರೆ ಸಾಕ್ಷಿ ಇಲ್ಲ. ಒಬ್ಬರು ಸತ್ತಿದ್ದಾರೆ, ಒಬ್ಬರು ಇದ್ದಾರೆ. ಆದ್ದರಿಂದಾಗಿ ಅವರೇ ಕೊಲೆ ಮಾಡಿದ್ದು ಅಂತೇಳಿ ಪೊಲೀಸರ ಆರೋಪ ಇದೆ. ಆದ್ದರಿಂದಾಗಿ ಇಂಥ ಸಂದರ್ಭದಲ್ಲಿ ಜಾಮೀನು ಕೊಡುವುದಿಲ್ಲ ಅಂತೇಳಿ ಜಾಮೀನು ಕೊಡಲಿಲ್ಲ. ಅದ ನಂತರ ಆ ಕೇಸು ಕೋರ್ಟಿಗೆ ಟ್ರಯಲಿಗೆ ಬಂತು. ಟ್ರಯಲಿಗೆ ಬಂದಾಗ ಮಂಗಳೂರಿನ ಹಿರಿಯ ನ್ಯಾಯವಾದಿ ಟಿ ನಾರಾಯಣ ಪೂಜಾರಿ ಅವರು ಆ ಕೇಸನ್ನು ಹ್ಯಾಂಡಲ್ ಮಾಡಿದರು. ಮಾಡಿದಾಗ ನ್ಯಾಯಾಲಯದಲ್ಲಿ ಸಾಕ್ಷ್ಯ ವಿಚಾರಣೆಗಳು ನಡೀತು. ಅಲ್ಲಿ ಸಾಕ್ಷ್ಯ ವಿಚಾರಣೆಯಲ್ಲಿ ಪ್ರಮುಖ ಸಾಕ್ಷಿ ಅಂತ ಇರುವುದು ಮೋಹನಂಗಯ್ಯ ಸ್ವಾಮಿ. ಅವರು ಗಂಗಾಧರ ಪಡುಬಿದ್ರಿಯವರ ಅಣ್ಣ. ಅವರೇ ಆ ಪ್ರಕರಣದಲ್ಲಿ ಫಿರಿಯಾದಿದ್ದರು. ಅವರು ನ್ಯಾಯಾಲಯದಲ್ಲಿ ಹೇಳಿದ ಸಾಕ್ಷಿ ಏನಂತೇಳಿದರೆ ಅದು ಸಹ ಅಭಿಯೋಜನೆಗೆ ಪೂರಕವಾಗಿಯೇ ಇತ್ತು. ಏನು ಅಭಿಯೋಜನೆಗೆ ವಿರುದ್ಧವಾಗಿ ಏನು ಅವರು ಸಾಕ್ಷಿ ಹೇಳಲಿಲ್ಲ. ಯಾಕಂತೇಳಿದರೆ ಅವರಿಗೆ ಏನು ಗೊತ್ತಿತ್ತು, ಅವರು ಏನು ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದಾರೋ ಅಷ್ಟನ್ನು ಮಾತ್ರ ಅವರು ನ್ಯಾಯಾಲಯದಲ್ಲೂ ಡಿಪೆಂಡ್ ಮಾಡಿದರು, ಹೇಳಿದರು. ಯಾಕಂದರೆ ಅದಕ್ಕಿಂತ ಮೊದಲೊಮ್ಮೆ ಈ ಗಂಡ ಹೆಂಡತಿಯರ ಮಧ್ಯೆ ತಿಕ್ಕಟ್ಟ ಬಂದಾಗ ಅದು ಪೊಲೀಸ್ ಠಾಣೆಯ ಮೆಟ್ಲು ಏರಿತ್ತು, ಹೋಗಿತ್ತು. ಮತ್ತು ಅದು ಪೊಲೀಸ್ ಠಾಣೆಯಲ್ಲಿ ರಾಜಿಯಾಗಿ ಇತ್ಯಾದಿಯಾಗಿ ವಾಪಸ್ ಬಂದಿತ್ತು. ಆ ದಾಖಲೆಯು ಪೊಲೀಸ್ ಠಾಣೆಯಲ್ಲಿತ್ತು. ಪೊಲೀಸರ ಆರೋಪ ಏನು ಅಂತ ಹೇಳಿದರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗಂಗಾಧರ ಪಡುಬಿದ್ರಿಯವರು ಪತ್ನಿ ಮಮತಾ ಶೆಟ್ಟಿಯವರನ್ನು ಕುತ್ತಿಗೆಗೆ ಶಾಲಿನಿಂದ ಬಿಗಿದು ಕೊಲೆ ಮಾಡಿದ್ದಾರೆ ಎನ್ನುವುದು ಪೊಲೀಸರ ಆರೋಪ. ಮೋಹನಂಗಯ್ಯ ಸ್ವಾಮಿಯವರು ನ್ಯಾಯಾಲಯದಲ್ಲಿ ಹೇಳಿದ ಪ್ರಕಾರವು ಅದೇ ರೀತಿ ಇತ್ತು. ಯಾಕಂದರೆ ಮೋಹನಂಗಯ್ಯ ಸ್ವಾಮಿಯವರಿಗೆ ಗಂಗಾಧರ ಪಡುಬಿದ್ರಿಯವರೇ ಫೋನ್ ಮಾಡಿ ಹೇಳಿದ್ದು ಹೀಗೆ ಅವಳು ಡೆತ್ ಆದಳು ಅಂತೇಳಿ. ಆಗ ಮೋಹನಂಗಯ್ಯ ಸ್ವಾಮಿಯವರು ಮನೆಗೆ ಹೋದದ್ದು. ಹೋದಾಗ ಮೃತಪಟ್ಟ ಸ್ಥಿತಿಯಲ್ಲಿ ಇದ್ದರು. ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಆ ವಿಚಾರವನ್ನು ಸತ್ಯ ವಿಚಾರವನ್ನೇ ಅಲ್ಲಿ ನ್ಯಾಯಾಲಯದಲ್ಲಿ ಹೇಳಿದರು. ಅದರ ನಂತರದ ಕೆಲವು ಸಾಕ್ಷ್ಯ ವಿಚಾರಣೆಗಳಲ್ಲೂ ಸಹ ಅದೇ ರೀತಿಯ ಸಾಕ್ಷ್ಯ. ಆಗ ಗಂಗಾಧರ ಪಡುಬಿದ್ರಿಯವರ ಪರ ವಕೀಲರು ನಾರಾಯಣ ಪೂಜಾರಿ ಅವರು ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಗಂಗಾಧರ ಪಡುಬಿದ್ರಿ ಮತ್ತು ಮಮತಾ ಶೆಟ್ಟಿ ಅವರ ಮಧ್ಯೆ ಬೇರೆ ಯಾರಾದರೂ ಇದ್ದಾರಾ ಎನ್ನುವ ಪ್ರಶ್ನೆಯನ್ನು ಎತ್ತಿದರು. ಆಗ ಅಲ್ಲಿ ಸಂಶಯದ ಪ್ರಶ್ನೆ ಬಂತು. ಅದಕ್ಕೆ ಸರಿಯಾಗಿ ಕೆಲವೊಂದು ಸಾಕ್ಷ್ಯಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು. ಯಾಕಂದರೆ ಆ ಮನೆಗೆ ಬೇರೆ ಯಾರಾದರೂ ಬಂದು ಹೋಗ್ತಾ ಇದ್ದರ ಇಲ್ಲ ಅವರಿಬ್ಬರೇ ಇದ್ದದ್ದ, ಅಕ್ಕಪಕ್ಕದವರ ಹೇಳಿಕೆಗಳು ಏನು. ಯಾಕಂದರೆ ಪೊಲೀಸರು ಸ್ಥಳ ಮಹಜರು ಮಾಡುವಾಗ ಅಕ್ಕಪಕ್ಕದವರ ಕೆಲವರ ಸಾಕ್ಷ್ಯಗಳನ್ನು ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ. ಇದನ್ನೆಲ್ಲ ಇದು ಅದು ತನಿಖೆಯ ಲೋಪಗಳಲ್ಲಿ ಒಂದು. ಅದರಿಂದಾಗಿ ಅದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಈ ಪ್ರಕರಣದಲ್ಲಿ ಇನ್ನೊಬ್ಬರ ಪಾತ್ರದ ಬಗ್ಗೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು. ಆಗ ನ್ಯಾಯಾಲಯವು ನಿಸ್ಸಂದೇಹವಾಗಿ ಗಂಗಾಧರ ಪಡುಬಿದ್ರಿಯವರೇ ಹತ್ಯೆ ಮಾಡಿದ್ದಾರೆ ಎನ್ನುವ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಇನ್ನೊಬ್ಬರು ಅಲ್ಲಿ ಇದ್ದಾರೆ ಎನ್ನುವ ಪ್ರಶ್ನೆ ಬಂತು. ಅದನ್ನು ಗಂಗಾಧರ ಪಡುಬಿದ್ರಿಯವರ ಪರ ವಕೀಲರು ನ್ಯಾಯಾಲಯದಲ್ಲಿ ಸಾಬೀತು ಮಾಡಿದರು. ಅದರಿಂದಾಗಿ ಅಲ್ಲಿ ಗಂಗಾಧರ ಪಡುಬಿದ್ರಿಯವರಿಗೆ ಸಂಶಯದ ಲಾಭ ಸಿಕ್ಕಿತು. ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳ್ತೇವೆ. ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬೆನಿಫಿಟ್ ಆಫ್ ಡೌಟು ಅಂದರೆ ಸಂಶಯದ ಲಾಭ ಹೋಗುವುದು ಆರೋಪಿಗೆ ಹೊರತು ವಿಕ್ಟಿಮಿಗೆಲ್ಲ. ಅದರಿಂದಾಗಿ ಸಂಶಯದ ಲಾಭ ಹೋದದ್ದು ಗಂಗಾಧರ ಪಡುಬಿದ್ರಿಗೆ. ಆದ್ದರಿಂದ ಗಂಗಾಧರ ಪಡುಬಿದ್ರಿಯವರೇ ಪೊಲೀಸರಿಗೆ ಹೇಳಿದ ಹೇಳಿಕೆಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ನಾನೇ ಕೊಲೆ ಮಾಡಿದ್ರಂತ ಹೇಳಿದ್ದರೂ ಸಹ ಅದನ್ನು ಪೊಲೀಸರಿಗೆ ನಿಸ್ಸಂದೇಹವಾಗಿ ಸಾಬೀತು ನ್ಯಾಯಾಲಯದಲ್ಲಿ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಗಂಗಾಧರ ಪಡುಬಿದ್ರಿಯನ್ನು ಆ ಪ್ರಕರಣದಿಂದ ಖುಲಾಸೆಗೊಳಿಸಿತು. ಈ ಪ್ರಕರಣ ಬೆಳಕಿಗೆ ಬಂದ ಬೆನ್ನಿಗೆ ಗಂಗಾಧರ ಪಡುಬಿದ್ರಿಯವರ
ಸಹೋದರ ಲೋಲಾಕ್ಷ ಅವರು ಹಲವಾರು ಜನಪರ ಹೋರಾಟಗಳಲ್ಲಿ ಭಾಗಿಯಾದರು ಅವರು ಮುಂಗಾರು ದಿನಪತ್ರಿಕೆಯಲ್ಲಿ ಕೆಲಸ ಮಾಡಿದವರು ಒಳ್ಳೆ ಪತ್ರಕರ್ತರು ಅವರು ಒಂದು ಸಂಶಯವನ್ನು ವ್ಯಕ್ತಪಡಿಸಿದರು ಇದು ಅವ ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವ ಮಾಡಿರಲಿಕ್ಕೆ ಸಾಧ್ಯನೂ ಇಲ್ಲ ಯಾಕಂದ್ರೆ ಅವನಿಗೆ ಅವಳ ಮೇಲೆ ಅಷ್ಟು ಪ್ರೀತಿ ಇತ್ತು ಒಬ್ಬರು ಚೆನ್ನಾಗಿ ಒಬ್ಬರನ್ನು ಅರ್ಥಕೊಂಡಿದ್ದರು ಹಲವಾರು ವರ್ಷ ಅವರ ಮಧ್ಯೆ ಸಂಪರ್ಕ ಇತ್ತು ಪ್ರೀತಿ ಪ್ರೇಮ ಇತ್ತು ಅವಳ ಎಜುಕೇಷನ್ಗೆ ಅವನು ಸಾಕಷ್ಟು ಖರ್ಚು ಮಾಡಿದ್ದ ಅದು ಅವಳನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಅಲ್ಲ ಅದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಒಂದು ಉತ್ತಮ ವಿದ್ಯಾಭ್ಯಾಸ ಮಾಡುತ್ತಿದ್ದಂತ ಹೆಣ್ಣಿಗೆ ಮಾಡುತ್ತಿದ್ದಂಥ ಸಹಾಯ ಅದರಿಂದಾಗಿ ಅವನು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಬೇರೆ ಏನಾದರೂ ಒಂದು ಸಂಶಯ ಇದೆ ಆ ಸಂಶಯ ಏನಂತ ನಾವು ಫೈಂಡ್ ಔಟ್ ಮಾಡಬೇಕಿದೆ ಅದೇ ಪೊಲೀಸರ ಕೆಲಸ ಅದನ್ನು ಮಾಡ್ತಾ ಇಲ್ಲ ಅದರಿಂದಾಗಿ ಗಂಗಾಧರ್ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸತ್ಯ ಏನಂತ ಹೇಳಿಕೊಳ್ಳಲಾರದಂಥ ಪರಿಸ್ಥಿತಿಯಲ್ಲಿದ್ದಾರೆ ಅದರಿಂದಾಗಿ ಗಂಗಾಧರ ಅವರ ಸದ್ಯದ ಪರಿಸ್ಥಿತಿ ಈ ರೀತಿಯಾಗಿ ಬಂದಿದೆ ಅದರಿಂದ ಅವರು ಯಾವುದನ್ನು ಹೇಳಿಕೊಳ್ಳಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಇರುವುದರಿಂದ ಇದನ್ನು ನಾವು ಸಹ ಡಿನೈ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಗಂಗಾಧರನ ಆರೋಪಿ ಪೊಲೀಸರು ಅರೆಸ್ಟ್ ಮಾಡಿದರೆ ಜೈಲಿಗೆ ಕಳಿಸಿದ್ದಾರೆ ಅದರಿಂದಾಗಿ ನಾವು ಅದನ್ನು ಡಿಫೆಂಡ್ ಮಾಡಬೇಕಾದದ್ದು ಏನಿದ್ರೂ ಇನ್ನು ಮುಂದೆ ಕೋರ್ಟಲ್ಲಿ ಅಂತ ಹೇಳಿದ್ದು ಅದರಿಂದ ಅವರು ಕೋರ್ಟಲ್ಲಿ ಅವರ ವಕೀಲರ ಮೂಲಕ ಇದನ್ನು ಡಿಫೆಂಡ್ ಮಾಡಿದ್ದು ಅದರಿಂದಾಗಿ ಆ ಪ್ರಕರಣದಲ್ಲಿ ಗಂಗಾಧರ್ ಖುಲಾಸೆಯಾಗಿ ರಿಲೀಸ್ ಆಗಿದ್ದಾರೆ ಅದರ ನಂತರವೂ ಅವರು ಈಗ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಕೆಲವೊಂದು ಆ್ಯಕ್ಟಿವಿಟೀಸು ಮಾಡ್ತಾ ಇದ್ದಾರೆ ಹಾಗೆ ಇದ್ದಾರೆ ಹೇಗೆ ಇಡೀ ಪ್ರಕರಣವನ್ನು ನೀವು ಒಂದೇ ದೃಷ್ಟಿಕೋನದಿಂದ ನೋಡಿದ್ರೆ ಇನ್ನೊಂದು ದೃಷ್ಟಿಕೋನದಿಂದ ನೋಡಿದರೆ ಏನನ್ನಿಸ್ತದೆ ಅಂತ ಪ್ರಶ್ನೆ ಬರುತ್ತೆ ಒಂದು ಅನಾಥೆಯಾಗಿದ್ದ ಒಂದು ಹೆಣ್ಣುಮಗಳಿಗೆ ಬಾಳ್ವೆ ಕೊಟ್ಟಂತಹ ಗಂಗಾಧರ್ ಹಾಂ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅದೇ ಹೆಣ್ಣುಮಗುವನ್ನು ಮಗಳನ್ನು ಕೊಲ್ಲುವಂಥ ದುಷ್ಟಬುದ್ಧಿಯನ್ನು ತೋರಿಸಲಿಕ್ಕೆ ಸಾಧ್ಯನಾ ಎನ್ನುವ ಪ್ರಶ್ನೆಯೂ ಇದೆ ಅದೂ ಅಲ್ಲದೆ ಅವರ ಮಧ್ಯೆ ಕಿರಿಕಿರಿ ಆಗುತ್ತಿದ್ದದ್ದು ಹೌದು ಪೊಲೀಸ್ ಠಾಣೆಯ ಮೆಟ್ಟಲು ಹತ್ತಿದ್ದು ಹೌದು ಅದು ಸರಿಯಾಗಿ ಹೊರಗೆ ಬಂದದ್ದು ಹೌದು ಅಣ್ಣ ತಮ್ಮಂದಿರು ಈ ಬಗ್ಗೆ ಮಧ್ಯಪ್ರವೇಶ ಮಾಡಿದ್ದು ಹೌದು ಎಲ್ಲವೂ ಹೌದು ಆದರೆ ಅವರ ಗಲಾಟೆಗಳು ಅವರ ವೈಮನಸ್ಸುಗಳು ಎಲ್ಲವೂ ಕೆಲವೇ ಕ್ಷಣಗಳದ್ದು ಅದ ನಂತರ ಅವರು ಒಟ್ಟಿಗೆ ಹೋಗ್ತಾಯಿದ್ರು ಒಂದೇ ಮನೆಯಲ್ಲಿ ಇರ್ತಾಯಿದ್ರು ಗಂಡ ಹೆಂಡತಿರಿ ಅಂತಲೇ ಇರ್ತಾಯಿದ್ರು ಇದೆಲ್ಲವೂ ಇತ್ತು ಮಧ್ಯಾಹ್ನ ಗಲಾಟೆ ಮಾಡಿದರೆ ಸಂಜೆ ಹೋಗಿ ಪಬ್ಬಸಲ್ಲಿ ಐಸ್ ಕ್ರೀಮ್ ತಿಂತಾಯಿದ್ರು ಸಂಜೆ ಗಲಾಟೆ ಮಾಡಿದರೆ ಬೆಳಿಗ್ಗೆ ಹೋಗಿ ರಾತ್ರಿ ಹೋಗಿ ಮನೆಯಲ್ಲಿ ಊಟ ಮಾಡ್ತಿದ್ರು ಈ ರೀತಿಯಾಗಿತ್ತು ಅದರಿಂದಾಗಿ ಲೋಲಕ್ಷ ಅವ್ರದ್ದು ಮೋಹನಂಗಯ್ಯ ಸ್ವಾಮಿಯವ್ರದ್ದು ಇವ್ರದ್ದೆಲ್ಲ ಸಂಶಯಗಳು ಏನು ಅಂತ ಹೇಳಿದರೆ ಇವರ ಮಧ್ಯೆ ಹುಳಿ ಇನ್ನಲಿಕ್ಕೆ ಮತ್ತೊಬ್ಬರು ಯಾರೋ ಇದ್ದರು ಅದು ಯಾರು ಎನ್ನುವುದನ್ನು ಪೊಲೀಸರು ತನಿಖೆಯಲ್ಲಿ ಕಂಡುಕೊಳ್ಳಲಿಲ್ಲ ಯಾಕಂದರೆ ಅಲ್ಲಿಗೆ ಬೇರೆ ಯಾರು ಬಂದಿದ್ದರು ಇವರ ಮಧ್ಯೆ ಬೇರೆ ಯಾರ ಇಂಟರ್ಫೆರೆನ್ಸ್ ಇತ್ತು ಗಂಗಾಧರನ ಪರವಾಗಿ ಆಗಲಿ ಮಮತಾ ಶೆಟ್ಟಿಯವರ ಪರವಾಗಿ ಆಗಲಿ ಯಾರು ಬಂದಿದ್ದರು ಇದು ಪ್ರಶ್ನೆ ಇದ್ದದ್ದು ಆದ್ದರಿಂದಾಗಿ ಈ ಹತ್ಯೆಯಲ್ಲಿ ಗಂಗಾಧರ ಅವರ ಕೈವಾಡ ಕಡಿಮೆ ಅದರಲ್ಲಿ ಮತ್ತೊಬ್ಬರ ಕೈವಾಡ ಇದೆ ಎನ್ನುವ ವಾದವನ್ನು ಆವತ್ತು ಅವರು ಮುಂದಿಟ್ಟಿದ್ದರು ಆದ್ದರಿಂದಾಗಿ ಅದ ನಂತರ ನ್ಯಾಯಾಲಯದಲ್ಲೂ ಸಹ ಅವರು ಅದೇ ರೀತಿಯಲ್ಲಿ ವಕೀಲರ ಮೂಲಕ ವಾದ ಮಂಡಿಸಿದರು ಆದ್ದರಿಂದಾಗಿ ಗಂಗಾಧರ ಪಡುಬಿದ್ರಿಯವರು ಖುಲಾಸೆಯಾಗಿ ಹೊರಗೆ ಬಂದಿದ್ದಾರೆ ಈಗ ಗಂಗಾಧರ ಪಡುಬಿದ್ರಿಯವರು ಆ ಹೆಣ್ಮಗಳನ್ನು ನೋಡಿದ್ದು ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟ್ರಲ್ಲಿ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ ಅಂದರೆ ಒಂದು ಸ್ವಯಂ ಸೇವಾ ಸಂಸ್ಥೆ ಆ ಸಂಸ್ಥೆಗೆ ಆ ಮೂರು ಮಂದಿ ಹೆಣ್ಮಕ್ಕಳನ್ನು ಸೇರಿಸಿದ್ದೆ ಮತ್ತೊಂದು ಸ್ವಯಂ ಸೇವಾ ಸಂಸ್ಥೆಯವರು ಯಾಕಂದರೆ ತಾಯಿ ಸತ್ತ ಸಂದರ್ಭದಲ್ಲಿ ಮೃತದೇಹವನ್ನು ಏನು ಮಾಡುವುದಂತೂ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆ ಹೆಣ್ಮಕ್ಕಳು ಪರಿಸ್ಥಿತಿಯ ಇದರಲ್ಲಿ ಕೈಗೊಂಬೆಯಾಗಿದ್ದರು ಅದರಿಂದಾಗಿ ಅವರು ಅನಾಥರಾಗಿ ಸ್ವಯಂ ಸೇವಾ ಸಂಸ್ಥೆಗೆ ಸೇರಿಕೊಟ್ರು ಅಲ್ಲಿ ಅವರು ಕಲಿತರು ಶಾಲೆಗೆ ಹೋದರು
ವಿದ್ಯಾಭ್ಯಾಸ ಪಡೆದರು ಒಳ್ಳೆಯ ಪೊಸಿಷನ್ಗೆ ಬಂದರು ಅವರ ಅಕ್ಕನೂ ಬೆಂಗಳೂರಲ್ಲಿ ಇದ್ದರು ಮದುವೆ ಆಗಿದ್ದರು ಹಾಂ ಅದರಿಂದಾಗಿ ಅವರು ಚೆನ್ನಾಗೇ ಇದ್ದರು ಅವರು ಬಂದಿದ್ದರು ಅದರಲ್ಲಿ ಸುಂದರಲ್ಲಿ ಮಮತಾ ಶೆಟ್ಟಿಯವರ ಫ್ಯಾಮಿಲಿಯವರು ಬಂದಿದ್ದರು ಇಲ್ಲಂತ ಏನಿಲ್ಲ ಆದರೆ ಅಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಯವರು ಯಾರು ಅವರ ಹತ್ತಿರಕ್ಕೆ ಬಂದಿರಲಿಲ್ಲ ಅದರ ನಂತರ ಎಲ್ಲರೂ ಬಂದಿರೋದು ಅದರಿಂದಾಗಿ ಅವರ ಅವರಿಗೆ ಯಾರೂ ಇಲ್ಲಂತ ಆದಾಗ ಅವರಿಗೆ ಸಹಾಯ ಮಾಡಿದ್ದು ಗಂಗಾಧರ ಪಡುಬಿದ್ರಿ ಅವರೇ ಅವರ ಎಜುಕೇಷನ್ ಸಂದರ್ಭದಲ್ಲಿ ಯಾಕಂದರೆ ಎಲ್ಲವನ್ನು ಸ್ವಯಂ ಸೇವಾ ಸಂಸ್ಥೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಇವರು ಯಾವುದೋ ಕಾರಣಕ್ಕಾಗಿ ಸ್ವಯಂ ಸೇವಾ ಸಂಸ್ಥೆಗೆ ಹೋದಾಗ ಅವರು ಪರಿಚಯ ಆಗಿದ್ದರು ಹಾಗೆ ಮುಂದುವರೆದಿತ್ತು ಅದರಿಂದಾಗಿ ಅಂತ ಹಿನ್ನೆಲೆ ಇದ್ದದ್ದಾಗಿ ಅವರು ಆ ಹತ್ಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಅವರ ಮನೆಯವರ ವಾದ ಆ ವಾದವನ್ನೇ ನ್ಯಾಯಾಲಯ ಎತ್ತಿ ಹಿಡಿದದ್ದು ಈಗ ಒಬ್ಬ ಹತ್ಯೆ ಮಾಡಿದಾರೆ ಅಂತ ಹೇಳಿದ ಕೂಡಲೇ ಆ ಹತ್ಯೆಗೆ ಕಾರಣವನ್ನು ಹುಡುಕಬೇಕು ಏನು ಕಾರಣ ಅಂತೇಳಿ ಅಲ್ಲಿ ಬೇರೆ ಅಂಶಗಳಿದೆ ಅಂತ ಅಲ್ಲಿ ಗಮನಿಸಬೇಕು ಅದನ್ನೆಲ್ಲ ಗಮನಿಸಬೇಕು ಆದರೆ ಪೊಲೀಸರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ನೇರವಾಗಿ ಏನು ಕಣ್ಣಿಗೆ ಕಂಡಿದೆ ಅದನ್ನೇ ಸತ್ಯ ಅಂತೇಳಿ ಯಾವತ್ತು ಕಣ್ಣಿಗೆ ಕಂಡರು ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕು ಅಂತೇಳಿ ಒಂದು ಕನ್ನಡದಲ್ಲಿ ಗಾದೆ ಇದೆ ಆ ರೀತಿ ನೋಡಬೇಕಿತ್ತು ನೋಡಲಿಲ್ಲ ಆದ್ದರಿಂದಾಗಿ ಆ ಸಂಶಯದ ಲಾಭ ಗಂಗಾಧರ ಪಡುಬಿದ್ರಿಯವರಿಗೆ ಬಂದು ಸಿಕ್ಕಿದೆ ಅವರು ದೋಷಮುಕ್ತರಾಗಿ ಹೊರಬಂದಿದ್ದಾರೆ